ಮುಂಗಾರು ಚುರುಕಾಗಬಹುದು ಅಂತ ಹವಾಮಾನ ಇಲಾಖೆ ಹೇಳ್ತಿದೆ. ಕೇರಳ ಕರ್ನಾಟಕ ಕರಾವಳಿಯಲ್ಲಿ 400 ಕಡೆ ಚಿಲ್ಲರೆ ಭೂಕುಸಿತ ಆಗಬಹುದು ಅಂತಿದ್ದಾರೆ ಎಚ್ಚರಿಕೆ. ಕೊಡಗಿನಲ್ಲಿ ಕೂಡ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಪೆಂಡ್ರೈವ್ ಪ್ರಕರಣದ ತನಿಖೆ ಚುರುಕಾಗಿದೆ. ಆರೋಪಿ ಪ್ರಜ್ವಲ್ ರೇವಣ್ಣನ ಹಾಸನದಲ್ಲೂ ನಿವಾಸ ಕರ್ಕೊಂಡು ಹಾಜರು ಮಾಡಿದ್ದಾರೆ. ನಾನು ತಪ್ಪು ಮಾಡಿದ ಅಂತಿನ ಮಾಧ್ಯಮಕ್ಕೆ ಹೇಳಕ್ಕೆ ಹೋಗಿದ್ರಂತೆ ಎಸ್ಐಟಿ ಜಾಗ ಕೊಟ್ಟಿಲ್ಲ. ದಾವಣಗೆರೆಯಲ್ಲಿ ಬಿಜೆಪಿ ಸೋಲಕ್ಕೆ ರೇಣುಕಾಚಾರ್ಯ ರವೀನಾಥ್ ಟೀಂ ಕಾರಣ ಅಂತ ಸಿದ್ದೇಶ್ವರ ಬಣ ಆರೋಪಿಸಿ ಅವನ್ನೆಲ್ಲ ಉಚ್ಚಾಟನೆ ಮಾಡಿ ಅಂತ ಬಹಿರಂಗವಾಗಿ ಹೇಳಿದೆ. ಈ ಮಧ್ಯೆ ಶಾಸಕ ಬಿ ಪಿ ಹರೀಶ್ ವಿರುದ್ಧ ವಿಜಯೇಂದ್ರ ಗರಂ ಆಗಿದ್ದಾರಂತೆ. ಯಾಕಂದರೆ ಅವರೇ ರೆಸ್ಪಾನ್ಸಿಬಲ್ ಸೋಲಿಗೆ ಅಂತ ಹೇಳಿ. ಬಳ್ಳಾರಿ ಕಾಂಗ್ರೆಸ್ ಒಳಜಗಳದ ನಡುವೆಯೂ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಮಾಜಿ ಮಂತ್ರಿ ನಾಗೇಂದ್ರ ಬೆಂಬಲಿಗ ಮೂಲಂಗಿ ನಂದೀಶ್ ಮೇಯರಾಗಿದೆ. ಕೆನಡಾ ಸಂಸತ್ತಲ್ಲಿ ಖಾಲಿಸ್ತಾನಿ ಉಗ್ರ ನಿಜ್ಜರಿಗೆ ಜಸ್ಟಿನ್ ಟ್ರೂಡೋ ಸರ್ಕಾರ ಶ್ರದ್ಧಾಂಜಲಿ ಸಲ್ಲಿಸಿರುವುದನ್ನು ಕೇಂದ್ರ ಸರ್ಕಾರ ಭಾರತದ್ದು ಖಂಡಿಸಿದೆ. ಇದನ್ನೆಲ್ಲ ಸಮರ್ಥನೆ ಮಾಡುವ ಪ್ರಶ್ನೆನೇ ಇಲ್ಲ, ನಾವು ವಿರೋಧಿಸ್ತೀವಿ ಅಂತ. ಆದರೆ ಕನ್ನಡಿಗ ಕನಿಷ್ಕ ಪ್ರಕರಣ, ಕನ್ನಡಿಗ ಸಂಸದ ಚಂದ್ರ ಆರ್ಯ ಕನಿಷ್ಕ ಪ್ರಕರಣವನ್ನು ಅವರ ಸಂಸತ್ತಲ್ಲೇ ಪ್ರಸ್ತಾಪಿಸಿ ನೆನಪಿಸಿದ್ದಾರೆ. ಅತ್ಯಾಚಾರ ಅಕ್ರಮ ಸಂಬಂಧದಿಂದ ಉಂಟಾಗುವ ಗರ್ಭವನ್ನು ತೊಲಗಿಸುವ ಐತಿಹಾಸಿಕ ನಿರ್ಮಾಣಕ್ಕೆ UAE ಅನುಮೋದನೆ ಕೊಟ್ಟಿದೆ. ಭೂಮಿ ಒತ್ತುವರಿ ಕೇಸಲ್ಲಿ ತಮಗೆ ನೀಡಲಾದ ನೋಟಿಸ್ ಪ್ರಶ್ನಿಸಿ ಮಾಜಿ ಕ್ರಿಕೆಟಿಗರ ಟಿಎಂಸಿ ಹಾಲಿ ಸಂಸದ ಯೂಸಫ್ ಪಠಾಣ ಗುಜರಾತ್ ಹೈಕೋರ್ಟ್ಗೆ ಹೋಗಿದ್ದಾರೆ. 10 ವರ್ಷದಿಂದ ಸುಮ್ಮನಿದ್ರು ಈಗ ಕೊಟ್ಟಿದ್ದಾರೆ ಚುನಾವಣೆ ಬಂದ ಮೇಲೆ ಅಂತ. ವಡೋದರಾ ಪಾಲಿಕೆ ಹೇಳೋದು ಅದು ಪಾಲಿಕೆ ಜಾಗ, ಅಕ್ರಮ ಕಟ್ಟಡ ತೆರವು ಮಾಡಿ, ಅಕ್ರಮ ಆಗಿದ್ರು ತೆರವು ಮಾಡಿ, ಇದ್ದಿದ್ರು ನಂದೇ ಜಾಗ ಅಂತ ಹೇಳಿ. 3 ವರ್ಷದ ಮಗುವಿನ ಮೇಲೆ ಮಲತಂದೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಗೌರಿಬಿದ್ನೂರಲ್ಲಾಗಿದೆ. ಮಗುವಿನ ಮಲತಂದೆ ಯಾರು ಅಜ್ಮತ್ ಅಂತ ಸಿಗರೇಟ್ನಿಂದ ಸುತ್ತಿದ್ದಾನೆ. ಈಗ ಅವನನ್ನು ಬಂಧಿಸಿದ್ದಾರೆ ಪೊಲೀಸ್ನವರು. ಹಂಗೆ ಅವನಿಗೂ ಒಂಚೂರು ಟ್ರೀಟ್ಮೆಂಟ್ ಕೊಟ್ಟು ಕೇಳ್ರಿ, ನಿಮ್ಗೆ ಹೆಂಗಾಗತ್ತೆ ನೋವು ಅನ್ನೋದು. ಕಳ್ಳು ಕುರ್ಚಿ ಕಳ್ಳಬಂಡಿ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 50 ಕ್ರಾಸ್ ಮಾಡಿದೆ. ADMK ಸದಸ್ಯ ಎಲ್ಲ ಅದನ್ನು ಪ್ರತಿಭಟನೆ ಮಾಡಿದ್ರು ಅಂತ ಅವರೆಲ್ಲ ಸದನದಿಂದ ಹೊರಗಾಕಿದ್ದಾರೆ. ಅದು ಡೆಮೊಕ್ರಸಿ ಅಪ್ಪ, ಹೊರಗಾಕ್ಬೇಕು. ಇಲ್ಲಿ ಬೇರೆ ಕಡೆ ಹಾಕಿದ್ರೆ ಡೆಮೊಕ್ರಸಿ ವಿರೋಧ ಅಪ್ಪ. ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋತೀವಿ ಅಂತ CM ಹೇಳಿದ್ದಾರೆ, ನ್ಯಾಚುರಲ್. ಮೂಡಿಗೆರೆ ತಾಲೂಕಿನ ಎತ್ತಿನ ಭುಜದ ಕಡಿದಾದ ಪ್ರದೇಶದಲ್ಲಿ 1000 ಮಂದಿ ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ. ಇದಕ್ಕೆ ಟ್ರೆಕ್ಕಿಂಗ್ ಮೇಲೆ ಸರ್ಕಾರ ನಿಂಬದ್ದು ಹಾಕಿದೆ. ಆದರೂ ಬ್ಯಾನರ್ ಹಾಕಿದ್ರು ಎಲ್ಲ ಮಾಡ್ತಾಯಿದ್ದಾರಂತೆ ಜನ. ಐ ಡಾಂಟ್ ಕೇರ್ ಅನ್ನೋ ಟೈಪಲ್ಲಿ ಹೌದಾ ನೋಡ್ರಿ. ಇದಕ್ಕೆ ಏನಾದ್ರು ಒಂದು ಟ್ಯಾಕ್ಸ್ ಹಾಕ್ಬೋದಾ, ದುಡ್ಡಿಗಿಟ್ಟು ಬರುತ್ತಾ ಅಂತ.